ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ, ಮೋಸ ಮಾಡೋರು ಸಹ ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಕತ್ತೆ ಹಾಲಿನ ಹೆಸರಲ್ಲಿ ಲಕ್ಷ ಲಕ್ಷ ಸಂಪಾದಿಸಬಹುದು ಅಂತ ಆಮಿಷ ತೋರಿಸಿದವರು ಕೋಟಿ ಕೋಟಿ ಬಾಚ್ಕೊಂಡು ಹೋಗಿದ್ರು. ಒಂದು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಕತ್ತೆ ಖದೀಮರಿಗೆ ಖಾಕಿ ಕೋಳ ಬಿದ್ದಿದೆ. ಕತ್ತೆ ಹಾಲಿನ ಹೆಸರಲ್ಲಿ ಮಾಡಿದ್ರು ಕೋಟಿ ಕೋಟಿ ಲೂಟಿ. ಜೆನ್ನಿ ಮಿಲ್ಕ್ ಕಂಪನಿ ಎಂಡಿ ಮ್ಯಾನೇಜರ್ಗೆ ಬಿತ್ತು ಕೋಳ. ಶಿವಶಿವ, ಎಂತ ಕಾಲ ಬಂತಪ್ಪ. ಕಾಸು ಮಾಡೋದಕ್ಕೆ ಎಂತೆಂತ ಹಾದಿ ಹುಡುಕ್ತಾರೆ ನೋಡಿ. ಕತ್ತೇನೂ ಬಿಡಲ್ಲ, ಕುದುರೆನೂ ಬಿಡಲ್ಲ. ಎಲ್ಲಿ ಹಣ ಕೀಳೋದಕ್ಕೆ ಆಗುತ್ತೋ ಅಲ್ಲೆಲ್ಲ ಹೊಂಚು ಹಾಕಿ ಕೋಟಿ ಕೋಟಿ ಹೊಡೆದಿದ್ದಾರೆ. ಕತ್ತೆ ಹಾಲಿನ ಹೆಸರಲ್ಲಿ ರೈತರ ಬದುಕಲ್ಲಿ ಚಲ್ಲಾಟವಾಡಿದ್ದಾರೆ. ಮೂರು ಕತ್ತೆ ಕೊಡ್ತೀವಿ, ನಿಮ್ಮ ಬದುಕನ್ನೇ ಬದಲಿಸ್ತೀವಿ ಅಂದವರು ಉಂಡೆ ನಾಮ ಉಜ್ಜಿ ಹೋಗಿದ್ರು. ಸಾಲ ಸೂಲ ಮಾಡಿ ಲಕ್ಷ ಲಕ್ಷ ತಂದು ಹಾಕಿದವರು ಕತ್ತೆ ಕಾಯೋ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಹೀಗಾಗಿಯೇ ಅಖಾಡಕ್ಕಿಳಿದ ಪೊಲೀಸರು ಜಗತ್ ಕಿಲಾಡಿಗಳಿಗೆ ಖೆಡ್ಡ ತೋಡಿದ್ದಾರೆ. ಆಂಧ್ರಪ್ರದೇಶದ ನೆಲ್ಲೂರಿನ ನೂತಲಾಪಾಟಿಯ ಮೂವರು ಖದೀಮರು ಜೆನ್ನಿ ಮಿಲ್ಕ್ ಅನ್ನು 420 ಕಂಪನಿ ತೆರೆದಿದ್ದರು. ಕತ್ತೆ ಹಾಲಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಒಂದು ಲೀಟರ್ ಹಾಲಿಗೆ 2000 ರೂಪಾಯಿ ಮೇಲಿದೆ ಅಂತಾನೆ ಎಲ್ಲರನ್ನ ನಂಬಿಸಿದ್ರು. ಇವರ ಮಾತು ನಂಬಿಕೊಂಡಿದ್ದ ಬಳ್ಳಾರಿ ಜನ ಲಕ್ಷ ಲಕ್ಷ ಹಣ ಸುರಿದಿದ್ರು. ಕತ್ತಿಗೂ ಕಾಲ ಬಂದಾಯ್ತು, ನಮ್ಮ ಬದುಕು ಬದಲಾಯ್ತು ಅಂತಾನೆ ಕನಸು ಕಂಡಿದ್ದರು. ಆದ್ರೆ ಯಾವಾಗ ಕೋಟಿ ಕೋಟಿ ಹಣ ಅಕೌಂಟ್ಗೆ ಬಿತ್ತು ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ರು. ಹೀಗಾಗಿ ಖದೀಮರ ಬೆನ್ನು ಬಿದ್ದಿದ್ದ ಪೊಲೀಸರು ಜೆನ್ನಿ ಮಿಲ್ಕ್ ಕಂಪನಿ ಎಂಡಿ ಮುರಳಿ, ಮ್ಯಾನೇಜರ್ ಉಪರೆಡ್ಡಿ ಹಾಗೂ ಸೈಯದ್ ಮೊಹಮ್ಮದ್ ಗೌಸ್ ನನ್ನ ಲಾಕ್ ಮಾಡಿದ್ದಾರೆ. ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂಥ ಸುಮಾರು 5 ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದೀವಿ. ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು ಎಲ್ಲ ವಿಚಾರಗಳನ್ನ ಈಗಾಗಲೇ ತಿಳ್ಕೊಳ್ತಾ ಇದ್ವಿ, ಎಲ್ಲ ಪತ್ರಗಳೆಲ್ಲ ಮಾಡಿದ್ವಿ. ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ತಮಗೆ ಅಪ್ಡೇಟ್. ಜೆನ್ನಿ ಕಂಪನಿಯ 5 ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡಿರೋ ಪೊಲೀಸರು ಲಕ್ಷ ಲಕ್ಷ ಹಣವನ್ನ ಲಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಲು ನಿರ್ಧರಿಸಿದ್ದಾರೆ. ರೈತರು ಆತಂಕ ಪಡಬೇಡಿ, ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ವಿಜಯನಗರ ಎಸ್ಪಿ ಶ್ರೀ ಹರಿಬಾಬು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಕತ್ತೆ ಹಾಲಿನ ಹೆಸರಲ್ಲಿ ಕೋಟಿ ಕೋಟಿ ಲಪಟಾಯಿಸಿದವರು ಕಂಬಿ ಹಿಂದೆ ಸೇರಿದ್ದಾರೆ. ಇನ್ಮೇಲಾದ್ರೂ ಇಂಥ ಬೋಗಸ್ ಕಂಪನಿ ನಂಬಿ ಲಕ್ಷ ಲಕ್ಷ ಹಣ ಹಾಕೋದಕ್ಕೂ ಮೊದಲು 10 ಬಾರಿ ಯೋಚನೆ ಮಾಡಿ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.